ஹலோ கைஸ், வெல்கம் பேக் டு குரு டெக் டிவி யூடியூப் சேனல். ஃப்ரெண்ட்ஸ், இவத்து 2022 டாடா IPL பந்தாவளிகளு ಹಾಗೂ ಆಟದ ಮೈದಾನ ಹಾಗೂ ಎಂದಿನಿಂದ IPL ಟಾಟಾ IPL ಶುರುವಾಗುತ್ತೆ ಹಾಗೂ ಆರಂಭ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್ ಫ್ರೆಂಡ್ಸ್ ಯಾರಾದರೂ ಹೊಸಬ್ರು ನಮ್ಮ ಚಾನಲ್ಗೆ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನು ಆನ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ ಫ್ರೆಂಡ್ಸ್. ಫ್ರೆಂಡ್ಸ್, ಟಾಟಾ IPL 2022 ಪಂದ್ಯಾವಳಿಗಳು ಹಾಗೂ ಮೈದಾನಗಳನ್ನು ನೋಡ್ತಾ ಹೋಗೋದಾದರೆ BCCIಯಿಂದ ಅಧಿಕೃತವಾಗಿ ಒಂದು ಅಪ್ಡೇಟ್ ಹೊರಬಂದಿದೆ. ಅದರ ಮೂಲಕ ನಾವು ಜೆನ್ಯೂನ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಫ್ರೆಂಡ್ಸ್ ನೋಡ್ತಾ ಹೋದರೆ ಫ್ರೆಂಡ್ಸ್, IPL ಪಂದ್ಯಾವಳಿಗಳು ಭಾರತದಲ್ಲೇ ನಡೆಯುವುದು ಬಹುತೇಕ ಖಾತ್ರಿಯಾಗಿದೆ. ಆದರೆ ಕೋವಿಡ್ ಮುನ್ನೆಚ್ಚರಿಕೆಯ ಕಾರಣ 3 ಸೀಮಿತ ತಾಣಗಳಲ್ಲಿ ಪಂದ್ಯಾವಳಿಗಳನ್ನು ಆಯೋಜನೆಗೊಳ್ಳುವ ಸಾಧ್ಯತೆ ಇದೆ. ಫ್ರೆಂಡ್ಸ್, ಮತ್ತೆ ಲೀಗ್ ಹಂತದಲ್ಲಿ 70 ಪಂದ್ಯಾವಳಿಗಳನ್ನು ಆಯೋಜಿಸಿದೆ. ಇವೆಲ್ಲವನ್ನು ಮಹಾರಾಷ್ಟ್ರದಲ್ಲಿ ಹಾಗೂ ಪ್ಲೇ ಪಂದ್ಯಗಳನ್ನು ಅಹಮದಾಬಾದ್ನಲ್ಲಿ ಆಡಿಸುವುದು BCCI ಯೋಜನೆಯಾಗಿದೆ. ಮುಂಬಯಿಯ 4 ಕೇಂದ್ರಗಳೆಂದರೆ ವಾಂಕಡೆ ಸ್ಟೇಡಿಯಂ, ಬೆರ್ನಾನೋ ಸ್ಟೇಡಿಯಂ, ಡಾಕ್ಟರ್ DY ಪಟೇಲ್ ಸ್ಪೋರ್ಟ್ಸ್ ಸ್ಟೇಡಿಯಂ ಮತ್ತು ಜಿಯೋ ಸ್ಟೇಡಿಯಂ. IPL ವೇಳಾಪಟ್ಟಿಯ ವಿವರಗಳನ್ನು BCCI ಸದ್ಯದಲ್ಲಿ ಬಿಡುಗಡೆ ಮಾಡಲಿದೆ. March 27, May 28 IPL ಸಂಭಾವ್ಯ ದಿನಾಂಕವಾಗಿದೆ. ಹೀಗೆ March 27 ಹಾಗೂ May 28 ಅನ್ನಷ್ಟರಲ್ಲಿ ಈ IPL ಪಂದ್ಯಾವಳಿಗಳು ಆರಂಭವಾಗುತ್ತದೆ ಎಂದು BCCI ಹೇಳಲಿದೆ. ಇದೇ ಈ ಮಾಹಿತಿಯನ್ನು BCCI ಈಗ ಒಂದು ಅಪ್ಡೇಟ್ ಬಂದಿದೆ. ಫ್ರೆಂಡ್ಸ್, ಇದರ ಮುಖಾಂತರ IPL ಇನ್ನೇನು ಕೆಲವೇ ದಿವಸಗಳಲ್ಲಿ ಆರಂಭಗೊಳ್ಳಲಿದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಟೇಕ್ ಕೇರ್.